ಮತ್ತೊಬ್ಬ ಬಿಜೆಪಿಯ ಮುಖಂಡರಾಗಿರುವ ಶಾಸಕರಾಗಿರುವ ಸಿ ಟಿ ರವಿ ಅವರು ಸಂಪರ್ಕದಲ್ಲಿದ್ದಾರೆ. ಸಿ ಟಿ ರವಿ ಅವರೇ ನಮಸ್ಕಾರ. ನಮಸ್ತೆ. ಸಿ ಟಿ ರವಿ ಅವರೇ, ಈಗ ಪಿರಿಯಾಪಟ್ಟಣದ ಶಾಸಕರು ಕೆ ಮಹದೇವ್ ಅವರು ಒಂದು ಮಾತು ಹೇಳ್ತಾ ಇದ್ದಾರೆ, ಅವರ ರೂಮಲ್ಲಿ 30-40 ಕೋಟಿಯಷ್ಟು ಹಣ ಇಟ್ಟಿದ್ರಂತೆ, ಒಂದು ಆಫರ್ ಮಾಡಿದ್ರಂತೆ. ಈಗ ಈ ಸರ್ಕಾರದಲ್ಲಿ ಎರಡು ಪಕ್ಷಗಳಿವೆ, ಒಂದು ಕಾಂಗ್ರೆಸ್, ಇನ್ನೊಂದು ಜೆ ಡಿ ಎಸ್. ಈ ರೀತಿ ಆಫರ್ ಮಾಡಿ ಅವರಿಂದ ಅಧಿಕಾರವನ್ನು ಕಿತ್ಕೊಂಡ್ರೆ ಬಿಜೆಪಿ ಮಾತ್ರ ಕಿತ್ಕೊಳ್ಳಿಕ್ಕೆ ಸಾಧ್ಯ, ಬೇರೆಯವ್ರಿಗಂತ ಅವಕಾಶ ಇಲ್ಲ. ಹಾಗಾಗಿ ಈ ಆರೋಪ ನಿಮ್ಮ ಮೇಲೆ ಅಂತ ನಾನು ಭಾವಿಸ್ತಾ ಇದ್ದೀನಿ, ಅಂದರೆ ಬಿಜೆಪಿ ಪಕ್ಷದ ಅವ್ರ ಕಡೆಯವ್ರ ಮೇಲೆ ಅಂತ ಹೇಳಿ. 40 ಕೋಟಿ ಹಣ ಇಟ್ಟರಂತೆ, ಎ ಸಿ ಬಿನ ಕರೆಸ್ತೀನಿ ಅಂತ ಹೇಳಿದ ತಕ್ಷಣವೇ ಹಣ ತೆಗೆದುಕೊಂಡು ಹೋದ್ರು ಅಂತ ಮಾತನಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ರವಿ ಅವರೇ? ಇದೊಂದು ರೀತಿ ಕಾಗಕ್ಕ ಗೊಬ್ಬಕ್ಕನ ಕತೆ ಇದ್ದಂಗಿದೆ. ಅಷ್ಟೊಂದು ಬೆಲೆ ಬಾಳ್ತಾರೆ ಅಂತ ನನಗನ್ಸೋದಿಲ್ಲ. ಓಕೆ, 40 ಕೋಟಿ ಬೆಲೆ ಬಾಳಲ್ಲ ಮಹದೇವ್ ಅವರು. ಖಂಡಿತ ಇಲ್ಲ. ಅವರು ಹಣಕ್ಕೆ, ಅವ್ರದೊಂದು ಪ್ರಿನ್ಸಿಪಲ್ ಇದೆಯಂತೆ ರವಿ ಅವರೇ, ತಮ್ಮ ಡಿಮಾಂಡ್ ಜಾಸ್ತಿ ಕ್ರಿಯೇಟ್. ರವಿ ಅವರೇ, ಅವ್ರದೊಂದು ಪ್ರಿನ್ಸಿಪಲ್ ಇದೆಯಂತೆ, ಅವತ್ತೇ 40 ಕೋಟಿ ತಗೊಂಡು ಹೋಗ್ಬೋದಾಗಿತ್ತು, ನಾನು ಆರಾಮಾಗಿ ಜೀವನ ಮಾಡ್ಕೊಳ್ಬಹುದಾಗಿತ್ತು, ಆದ್ರೆ ನಂಗೆ 40 ಕೋಟಿ ಹೇಗೆ ಬಳಸ್ಬೇಕು ಅಂತ ಕೂಡ ಗೊತ್ತಿಲ್ಲ, ನಾನು ಜನಕ್ಕೋಸ್ಕರ ಇದ್ದೀನಿ ಇಲ್ಲಿ ಪ್ರಿಯಾಪಟ್ಟಣದಲ್ಲಿ ಅಂತ ಮಾತನಾಡಿದ್ರು. ಖಂಡಿತ ಜನಕ್ಕೋಸ್ಕರ ಇರಲಿ. ಅವ್ರಿಗೆ ಯಾವಾಗ ಅವರಿಗೆ ಆಫರ್ ಕೊಟ್ರು, ಆ ಕ್ಷಣದಲ್ಲಿ ದೂರು ಕೊಟ್ಟಿದ್ರೆ ಅವರ ಮಾತಿಗೆ ಒಂದು ತೂಕ ಇರ್ತಿತ್ತು. ಆವಾಗ ದೂರು ಕೊಡದಲ್ಲೇನೆ ಈಗ ಆಪಾದನೆ ಮಾಡ್ತಿರೋದು, ತನಗಿಲ್ಲದೆ ಇರುವಂತ ಡಿಮಾಂಡ್ ಅನ್ನು ಕ್ರಿಯೇಟ್ ಮಾಡ್ಕೊಳಕ್ ಮಾಡ್ತಿರೋ ಪ್ಲಾನ್ ಅಂತ ನನಗೆ ಅನಿಸ್ತಾ ಇದೆ. ಈಗ ಅವರು ಅಷ್ಟು ಬಾಳಲ್ಲ ಅಂದ್ರಲ್ಲ, ಎಷ್ಟಕ್ಕೆ ಬಾಳ್ಬಹುದು ರವಿ ಅವರೇ? ನಾನ್ ಬೆಲೆ ಕಟ್ಟಕ್ ಹೋಗಲ್ಲ. ಓಕೆ, ನಾನ್ ಬೆಲೆ ಕಟ್ಟಕ್ ಹೋಗಲ್ಲ. ಆದ್ರೆ ಅವ್ರು ಸುಮ್ಮನೆ ಒಂದು ಕ್ರಿಯೇಟ್ ಮಾಡಿ ಡಿಮಾಂಡ್ ಕ್ರಿಯೇಟ್ ಮಾಡ್ಕೊಳಕ್ ಈ ರೀತಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಈಗ ಕೋಲಾರದ ಶ್ರೀನಿವಾಸ್ ಗೌಡ್ರು ಒಂದು ದೂರು ಕೊಟ್ರು, ಆಮೇಲೆ ಏನ್ ಹೇಳಿದ್ರು, ನನ್ ತಂದು ದುಡ್ಡು ಕೊಟ್ಟಿದ್ರು ಅಂತ ಹೇಳಿದ್ರು. ಆಮೇಲೆ ಇಲ್ಲ, ನಾನು ಸುಮ್ಮನೆ ನಾನಾ ರೀತಿ ಹೇಳಿತ್ತು, ತಪ್ಪು ಹೇಳಿದ್ದ ಹೇಳಿಕೆ ಕೊಟ್ಟಿದ್ದೀನಿ ಅಂತ ಅವರೇ ಇದ್ ಮಾಡ್ಕೊಂಡ್ರು. ಇದು ಹಾಗೇನೆ, ಒಂದ್ ವೇಳೆ ಇವರಿಗೆ ಯಾರಾದ್ರು ಆಫರ್ ಮಾಡಿದ್ರೆ ಅವ್ರ ಮೇಲೆ ದೂರು ಕೊಡ, ಆ ಕ್ಷಣದಲ್ಲಿ ದೂರು ಕೊಡ್ಬೇಕಿತ್ತು. ಈಗಲೂ ಬಿಜೆಪಿ ಅವರು ಅಂತ ವೇಗವಾಗಿ ಹೇಳೋದ್ರ ಬದಲಿಗೆ ಬಿಜೆಪಿಯ ಯಾರು ಅವ್ರಿಗೆ ಹಣ ಕೊಡಕ್ ಬಂದಿದ್ರು, ಅವ್ರ ಮೇಲೆ ಯಾಕೆ ದೂರು ಕೊಡ್ಲಿಲ್ಲ? ಎಷ್ಟು ದಿನ ಆಯ್ತು ಈ ಪ್ರಕರಣ ನಡೆದು? ನಿನ್ನೆ ಕೊಡಕ್ ಬಂದಿರೋದು ಅವರಿಗೆ, ನೆನ್ನೆ ಕೊಡಕ್ ಬಂದು ಇವತ್ತು ಸ್ಟೇಟ್ಮೆಂಟ್ ಕೊಟ್ರೆ ಕರೆಕ್ಟು. ಈ ತರದಲ್ಲಿ ನಡೀತಾ ಇದೆ ರವಿ ಅವರೇ. ಈಗ 30-40 ಕೋಟಿ ಹಣ ಎಲ್ಲ ಈಗ್ಲೂ ಒಂದ್ ಕಡೆ ಇನ್ನೊಂದ್ ಕಡೆ ಸಾಗಿಸಬಹುದಾ, ಟೇಬಲ್ ಇಟ್ಬಿಟ್ಟು ಹೋಗಬಹುದಾ, ಯಾವ್ದು ರೂಮ್ ತಲುಪಿಸೋಗಬಹುದಾ, ಅಷ್ಟು ಈಸಿ ಇದೆಯಾ ಅಂತ ನೀವು ನಂಬ್ತೀರಾ? ನಿಮ್ಗ ಹಂಗ ಅನ್ಸುತ್ತಾರೆ? ಅವ್ರ ಹೇಳಿಕೆ ಏನಾದ್ರು ಸತ್ಯಾಂಶ ಇದೆ ಅಂತ ಅನ್ಸುತ್ತಾ? ಇದೆಲ್ಲವೂ ಸ್ಕ್ರಿಪ್ಟ್ ಒಂದ್ ಕಡೆ ತಯಾರಾಗಿ ಇವ್ರ ಮೂಲಕ ಡೈಲಾಗ್ ಡೆಲಿವರಿ ಮಾಡಿಸೋ ಕೆಲಸ ಮಾಡ್ತಿದ್ದಾರೆ. ಮತ್ತೆ ನಮ್ಗೆ ಈ ತರದ ರಾಜಕಾರಣದ ಮೇಲೆ ವಿಶ್ವಾಸನೂ ಇಲ್ಲ, ಅದ್ ಮಾಡೋದು ಇಲ್ಲ, ನಮ್ಮ ಹತ್ರಕ್ಕೆ ಯಾರು ಬರೋದು ಇಲ್ಲ. ನಮ್ದೇನಿದ್ರು ಸಿದ್ಧಾಂತ ಒಂದು ರಾಜಕಾರಣ, ಗುದ್ದಾಡಿ ಸಿದ್ಧಾಂತಕ್ಕಾಗಿ ಬಡದಾಡ್ತೀವಿ ಹೊರತು ವೈಯಕ್ತಿಕ ಲಾಭ ನಷ್ಟ ಸೋಲು ಗೆಲುವು ಅದ್ರ ಯೋಚನೆನೇ ನಾವು ಮಾಡಿಲ್ಲ. ಯಾಕೆ ನಮ್ಮ ಹತ್ರ ಯಾರು ಬರೋದು ಇಲ್ಲ, ನಮ್ಗೆ ಆ ತರದಲ್ಲಿ ವಿಶ್ವಾಸನೂ ಇಲ್ಲ. ರಮೇಶ್ ಜಾರಕಿಹೊಳಿ ಅವ್ರಿಗೆ 80 ಕೋಟಿ ಕೊಟ್ರೆ ಅವ್ರು ನಾನು ಈಗಲೂ ಉಳ್ಕೊಳ್ತೀನಿ ಅಂತಾನು ಮಾತನಾಡಿದ್ರಂತೆ ರವಿ ಅವರೇ. ಹೀಗೆ ಯಾವ್ಯಾವ ಕಾರಣಕ್ಕೆ ಹೀಗೆ ಡೈಲಾಗ್ ಡೆಲಿವರಿ ಮಾಡ್ತಿದಾರೋ ನನಗೆ ಗೊತ್ತಿಲ್ಲ. ಕೆಲವು ಪಾರ್ಟಿಗಳು ರಾಜ್ಯಸಭೆ ಟಿಕೆಟ್ ಇಂದಲೂ ಮಾರ್ಕೋತವೆ, ಎಂ ಎಲ್ ಸಿ ಟಿಕೆಟ್ ನು ಮಾರ್ಕೋತವೆ, ಮಂತ್ರಿಗಳೇನು ಮಾರ್ಕೋತವೆ. ನನ್ ಬಾಯಲ್ಲಿ ಹೇಳಿಸ್ಬೇಡಿ ಯಾರ್ಯಾರು ಯಾವ್ಯಾವ ಮಾರ್ಕೊಂಡಿದ್ದಾರೆ ಅಂತ ನೋಡಿ. ಅಂತ ಪಾರ್ಟಿಗಳಿಗೆ ಇನ್ನೊಬ್ಬರ ಮೇಲೆ ದೂರದೇ ಕೆಲಸ.